ಅದು 1856 ಜುಲೈ 10 ಆಸ್ಟ್ರಿಯಾದ ಕ್ರೋಷಿಯಾ ಅನ್ನೋ ಊರಿನಲ್ಲಿ ಮಧ್ಯರಾತ್ರಿ ಜೋರು ಮಳೆ ಬಿರುಗಾಳಿ ಸಹ ಮಧ್ಯರಾತ್ರಿಯಲ್ಲಿ ಒಂದು ಮಿಂಚು ಭೂಮಿಗೆ ಬಿಡುತ್ತೆ. ಅದೇ ಟೈಮ್ಗೆ ಆ ಊರಲ್ಲಿ ಒಂದು ಮಗು ಹುಟ್ಟುತ್ತೆ. ಆ ಮಗು ಹುಟ್ಟಿದ ಕ್ಷಣ ಜೋರು ಗಾಳಿ ಮಳೆಗೆ ಮನೆಯಲ್ಲಿದ್ದಂಥ ದೀಪ ಆರೋಗುತ್ತೆ. ಆಗ ಆ ಹೆರಿಗೆ ಮಾಡಿಸಿದಂಥ ಹೆಂಗಸು ಆ ಮಗುವಿನ ತಾಯಿಗೆ ಹೇಳ್ತಾಳೆ, ಈ ಮಗು ಶಾಪದಿಂದ ಹುಟ್ಟಿದೆ, ಹಾಗಾಗಿ ಈ ಮಗು ನಿಮ್ಮ ಬಾಳಿನಲ್ಲಿ ಕತ್ತಲೆ ತುಂಬುತ್ತೆ ಅಂತ. ಸದ್ಯಕ್ಕೆ ಆ ತಾಯಿ ಹೇಳ್ತಾಳೆ, ಇಲ್ಲ, ಈ ಮಗು ಕತ್ತಲೆ ತುಂಬಲ್ಲ, ಅಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಬೆಳಕು ಕೊಡ್ತಾನೆ ನನ್ನ ಮಗ ಅಂತ ಆ ತಾಯಿ ಆವತ್ತು ಮಗುವಿನ ಮೇಲೆ ನಂಬಿಕೆ ಇಡ್ತಾಳೆ. ಸೊ ಆ ತಾಯಿ ಆಶೀರ್ವಾದದಿಂದ ಆ ಮಗು ಮುಂದಕ್ಕೆ ಈ ಜಗತ್ತಿಗೆ ಬೆಳಕು ಕೊಡೋ ಒಂದು ವ್ಯಕ್ತಿಯಾಗಿ ಬೆಳೆಯುತ್ತೆ. ನಾವು ಕರೆಂಟ್ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ತಲೆಯಲ್ಲಿ ಎಡಿಸನ್ ಬರ್ತಾರೆ, ಹಾಗೆ ನಾವು ರೇಡಿಯೋ ಬಗ್ಗೆ ಥಿಂಕ್ ಮಾಡಬೇಕಾದ್ರೆ ನಮ್ಮ ತಲೆಗೆ ಮಾರ್ಕೊನಿ ಬರ್ತಾರೆ. ಆದರೆ ನಾವೆಲ್ಲ ಒಬ್ಬ ಜೀನಿಯಸ್ನ ಮರ್ತೋಗಿದ್ದೀವಿ. ಆ ಜೀನಿಯಸ್ ಆಲ್ಟರ್ನೇಟಿಂಗ್ ಕರೆಂಟ್, ಇಂಡಕ್ಷನ್ ಮೋಟರ್, ರಿಮೋಟ್ ಕಂಟ್ರೋಲ್, ನಿಯಾನ್ ಲ್ಯಾಂಪ್, ವೈರ್ಲೆಸ್ ಎಲೆಕ್ಟ್ರಿಸಿಟಿ ಅಂತ ತುಂಬ ಆವಿಷ್ಕಾರಗಳು ಮಾಡಿದಂಥ ಒಬ್ಬ ವ್ಯಕ್ತಿ. ಅಮೆರಿಕನ್ ಅವರ ಬಾಯಲ್ಲಿ ಮ್ಯಾಡ್ ಸೈಂಟಿಸ್ಟ್ ಅಂತ ಕರೆಸ್ಕೊಂಡಂಥ ಈ ವ್ಯಕ್ತಿನ ನಾವೆಲ್ಲ ಮರ್ತೋಗಿದ್ದೀವಿ. ಆ ಮನುಷ್ಯ ಇಡೀ ಪ್ರಪಂಚಕ್ಕೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿನ ನಾವು ಮರ್ತೋಗಿದ್ದೀವಿ. ಇವತ್ತು ಆ ವ್ಯಕ್ತಿಯ ಸಂಪೂರ್ಣ ಜೀವನ ಚರಿತ್ರೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ಆ ವ್ಯಕ್ತಿ ಹೆಸರೇ ನಿಕೋಲಾ ಟೆಸ್ಲಾ. ಸೊ ಹಾಗಾದರೆ ಮತ್ತೆ ಆಗ್ತಾಳ, ಲೆಟ್ಸ್ ಸ್ಟಾರ್ಟ್ ಅವರ್ ಎಪಿಸೋಡ್. ಹಲೋ ಪೀಪಲ್, ಐ ಆಮ್ ಸಾಕ್ರಟಿಸ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಟೆಸ್ಲಾ ಚಿಕ್ಕವರಾಗಿದ್ದಾಗ ಅವರನ್ನ ತೀರ್ಕೋತಾರೆ. ಸೊ ಹಾಗಾಗಿ ಅಪ್ಪ ಅಮ್ಮನ ಆ ಬೇಜಾರಿಂದ ಹೊರಗೆ ತರಬೇಕು ಅಂತ ಟೆಸ್ಲಾ ಮೊದಲಿಗಿಂತ ಜಾಸ್ತಿ ಓದಿನಲ್ಲಿ ಆಸಕ್ತಿ ತೋರಿಸ್ತಾರೆ. ಹಾಗೆ ಟೆಸ್ಲಾ ಅವರ ತಂದೆ ಒಂದು ಚರ್ಚ್ನ ಫಾದರ್ ಆಗಿದ್ದರು. ಸೊ ಆಗಿನ ಕಾಲದಲ್ಲಿ ಆಸ್ಟ್ರೇಲಿಯಾದಲ್ಲಿ ಯಾರೇ ಆಗಲಿ ಒಂದು ಚರ್ಚಲ್ಲಿ ಕೆಲಸ ಮಾಡಬೇಕು, ಇಲ್ಲ ಅಂದರೆ ಸೈನ್ಯದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಟೆಸ್ಲಾಗೆ ಮಾತ್ರ ಇವೆರಡರಲ್ಲೂ ಆಸಕ್ತಿ ಇರಲಿಲ್ಲ. ಸೊ ಅವರ ಆಸಕ್ತಿನೇ ಬೇರೆ ಆಗಿತ್ತು. ಸೊ ಇದನ್ನೇ ಅವ್ರ ತಂದೆಯ ಜೊತೆ ಕೂಡ ಹಂಚ್ಕೋತಾರೆ. ಆದರೆ ಅವ್ರ ತಂದೆ ಅದಕ್ಕೆ ಒಪ್ತಾ ಇರಲಿಲ್ಲ. ಹಾಗೆ ಟೆಸ್ಲಾ ಅವ್ರಿಗೆ ಆಗಾಗ ಆರೋಗ್ಯದಲ್ಲಿ ಬದಲಾವಣೆಗಳಾಗ್ತಿದ್ವು. ಸೊ ಒಂದ್ಸಲ ಟೆಸ್ಲಾ ಅವ್ರಿಗೆ ತುಂಬ ದೊಡ್ಡ ಕಾಯಿಲೆ ಬಂದು 9 ತಿಂಗಳು ಬೆಡ್ ಮೇಲೇ ಇರ್ತಾರೆ. ಸೊ ಅದನ್ನು ನೋಡಿ ತಂದೆ ಹತ್ರ ಬಂದು ಟೆಸ್ಲಾಗೆ ಹೇಳ್ತಾರೆ, ನೀನು ಗುಣ ಆದರೆ ನಾಳೆಯಿಂದ ನಿನ್ನ ಸ್ಕೂಲಿಗೆ ಕಳಿಸ್ತೀನಿ, ಇಂಜಿನಿಯರಿಂಗ್ ಓದಿಸ್ತೀನಿ ಅಂತ. ಸೊ ಅದಾದಮೇಲೆ ಮಾರನೇ ದಿನವೇ ಟೆಸ್ಲಾ ಆ ಇರೋ ಕಾಯಿಲೆ ಎಲ್ಲ ವಾಸಿಯಾಗಿ ಎದ್ದು ಸ್ಕೂಲಿಗೆ ರೆಡಿ ಆಗ್ತಾರೆ. ಈ ಕಾಯಿಲೆಗಳಿಂದ ಟೆಸ್ಲಾ ಓಸಿಡಿಗೆ ಗುರಿ ಆಗ್ತಾರೆ. ಸೊ ಈ ಕಾರಣದಿಂದ ಟೆಸ್ಲಾ ಅವ್ರಿಗೆ ಕ್ಲೀನ್ನೆಸ್ ಇಲ್ಲ ಅಂದರೆ ಇಷ್ಟ ಆಗ್ತಾಯಿರಲಿಲ್ಲ. ಅಷ್ಟೇ ಅಲ್ಲ, ಟೆಸ್ಲಾ ಅವ್ರಿಗೆ ಮುತ್ತುಗಳನ್ನ ನೋಡಿದ್ರೆ ಆಗ್ತಾಯಿರಲಿಲ್ಲ. ಸೊ ಯಾವುದಾದ್ರೂ ಹೆಂಗಸು ಕತ್ತಿನಲ್ಲಿ ಮುತ್ತಿನ ಹಾರ ಹಾಕ್ಕೊಂಡು ಏನಾದರೂ ಬಂದರೆ ಅವ್ರ ಹತ್ರ ಇವರು ಸರಿಯಾಗಿ ಮಾತಾಡ್ತಿರ್ಲಿಲ್ವಂತೆ. ಹಾಗೆ ಟೆಸ್ಲಾ ಅವ್ರಿಗೆ ಅವಾಗವಾಗ ಕೆಲವೊಂದು ವಿಷನ್ಸ್ ಕಣ್ಮುಂದೆ ಬರ್ತಿದ್ವಂತೆ. ಹಾಗೆ ಟೆಸ್ಲಾ ಅವರು ಏನಾದರೂ ಯೋಚನೆ ಮಾಡುವಾಗ ಅವರ ತಲೆಯಲ್ಲಿ ಸ್ಪಾರ್ಕ್ಸ್ ಕಾಣಿಸ್ಕೊತಿದ್ವಂತೆ. ಟೆಸ್ಲಾ ಅವರು ಸ್ಕೂಲಲ್ಲಿದ್ದಾಗ ಅವರ ಟೀಚರ್ಗೆ ವಿಚಿತ್ರ ವಿಚಿತ್ರ ಕ್ವಶನ್ಗಳಾಕಿ ಅವರನ್ನು ಕನ್ಫ್ಯೂಸ್ಗೆ ಗುರಿ ಮಾಡ್ತಿದ್ರಂತೆ. ಇವರ ಕ್ವಶನ್ಗಳಿಗೆ ಟೀಚರ್ ಕೂಡ ಆನ್ಸರ್ ಮಾಡೋಕ್ಕಾಗ್ತಿರ್ಲಿಲ್ಲ. 1875 ಟೆಸ್ಲಾ ಅವರು ಟೀಚರ್ಗೆ ಒಂದು ಕ್ವಶನ್ ಕೇಳ್ತಾರೆ. ಅದೇನು ಅಂದರೆ, ಆಗಿನ ಕಾಲದಲ್ಲಿ ಇದ್ದಂಥ ಡೈರೆಕ್ಟ್ ಕರೆಂಟು ಜಾಸ್ತಿ ಎಲೆಕ್ಟ್ರಿಸಿಟಿನ ಜನ್ರೇಟ್ ಮಾಡ್ತಾ ಇರಲಿಲ್ಲ, ನಾವು ಇದನ್ನು ಯಾಕೆ ಯೂಸ್ ಮಾಡಬೇಕು, ಬೇರೆ ಕರೆಂಟ್ಗೆ ಯಾಕೆ ಹೋಗ್ಬಾರ್ದು ಅಂತ ಟೆಸ್ಲಾ ಅವರ ಕ್ವಶನ್ ಆಗಿತ್ತು. ಸೊ ಆಗ ಟೀಚರ್ ಕೇಳ್ತಾರೆ, ಯಾವ ಥರ ಮಾಡೋದು ನಿನಗೆ ಗೊತ್ತಾ ಅಂತ. ಆದರೆ ಟೆಸ್ಲಾ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಅಂತ. 1879 ಟೆಸ್ಲಾ ಅವರ ತಂದೆ ತೀರ್ಕೋತಾರೆ. ಸೊ ಹಾಗಾಗಿ ಟೆಸ್ಲಾ ಅವರು ಓದನ್ನ ಬಿಟ್ಟು ಕೆಲಸಕ್ಕೆ ಜಾಯ್ನ್ ಆಗಬೇಕಾಗತ್ತೆ. ಸೊ ಆಗ ಟೆಸ್ಲಾ ಅವರು ಒಂದು ಟೆಲಿಗ್ರಾಫ್ ಕಂಪ್ನಿಯಲ್ಲಿ ತಮ್ಮ ವೃತ್ತಿಜೀವನನ ಪ್ರಾರಂಭ ಮಾಡ್ತಾರೆ. ಅವರು ಕೆಲಸದ ಜೊತೆ ಜೊತೆಯೇ ಅವರು ಕೇಳಿದಂಥ ಆ ಕ್ವಶನ್ ಮೇಲೇ ತುಂಬ ರಿಸರ್ಚ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಡೈರೆಕ್ಟ್ ಕರೆಂಟ್ ಬದಲಾಗಿ ಆಲ್ಟರ್ನೇಟ್ ಕರೆಂಟ್ನ ಚಿಂತೆಯಲ್ಲಿ ಅವರು ಮುಳುಗಿರ್ತಾರೆ. ಅವ್ರ ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಅಂದರೆ, ಯೋಚನೆ ಮಾಡಿ 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 ನರ್ವಸ್ ಬ್ರೇಕ್ ಡೌನ್ಗೆ ಕೂಡ ಗುರಿ ಆಗ್ತಾರೆ. ಸೊ ಇದರಿಂದ ಟೆಸ್ಲಾ ಅವ್ರು ಹೇಳ್ತಾರೆ, 3 ರೂಮು ಆಚೆ ಇರೋ ಒಂದು ಗಡಿಯಾರದ ಶಬ್ದ ಅವ್ರ ಕಿವಿಗೆ ಕೇಳಿಸ್ತಿತ್ತಂತೆ. ಹಾಗೆ 20 ಮೈಲಿ ದೂರದಲ್ಲಿ ಹೋಗೋಂಥ ಟ್ರೈನ್ನ ವೈಬ್ರೇಷನ್ಸ್ ಕೂಡ ಅವ್ರಿಗೆ ತಿಳಿತಿತ್ತಂತೆ. ಸೊ ಅಷ್ಟು ಅವರು ಆಲ್ಟರ್ನೇಟಿಂಗ್ ಕರೆಂಟ್ ಬಗ್ಗೆ ಯೋಚನೆ ಮಾಡ್ತಿದ್ರು. ಸೊ ಅದೇ ಕಾಲದಲ್ಲಿ 1879 ಅಮೇರಿಕದಲ್ಲಿ ಒಂದು ಯುವಕರ ಬಳಗ ಒಂದು ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಿದ್ರು. ಆ ಸಂಶೋಧನೆ ಏನು ಅಂದರೆ, ಈ ದೀಪಗಳ ಬದಲಾಗಿ ಎಲೆಕ್ಟ್ರಿಸಿಟಿ ಬಲ್ಬ್ನ ಕಂಡುಹಿಡಿಯೋದೇ ಅವರ ಉದ್ದೇಶ ಆಗಿತ್ತು. ಸೊ ಆಗಿನ ಕಾಲದಲ್ಲಿದ್ದಂಥ ಗ್ಯಾಸ್ನ ಅಥವಾ ಎಣ್ಣೆನ ಬಳಸ್ಕೊಂಡು
ಕೊಡ್ತಾ ಇದ್ದಂಥ ಬೆಳಕು ಬದಲಾಗಿ ಕರೆಂಟಿಂದ ಒಂದು ಬೆಳಕು ಕೊಡೋಂಥ ಸಾಧನಕ್ಕೋಸ್ಕರ ಅವರು ಕಷ್ಟಪಡ್ತಿದ್ರು. ಆ ಯುವಕರ ಬಳಗನ ಗೈಡ್ ಮಾಡ್ತಾ ಇದ್ದಿದ್ದು ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯ ಹೆಸರೇ ಥಾಮಸ್ ಆಲ್ವಾ ಎಡಿಸನ್. ಇದೇನಪ್ಪ ಟೆಸ್ಲಾ ಬಗ್ಗೆ ಹೇಳ್ತಾ ಇದ್ದಕ್ಕಿದ್ದಂಗೆ ಎಡಿಸನ್ ಬಗ್ಗೆ ಹೇಳ್ತಿದ್ದಾನೆ ಅಂತ ಅನ್ಕೊಂಡ್ರೆ, ಎಡಿಸನ್ ಅವ್ರ ಬಗ್ಗೆ ನಾನು ಹೇಳಿಲ್ಲ ಅಂದರೆ ಟೆಸ್ಲಾ ಅವರ ಕತೆ ಸಂಪೂರ್ಣವಾಗೋದೇ ಇಲ್ಲ. ಥಾಮಸ್ ಆಲ್ವಾ ಎಡಿಸನ್ ಒಬ್ಬ ಗ್ರೇಟ್ ಇನ್ವೆಂಟರ್. ಇದುವರೆಗೂ 2,300 ಪೇಟೆಂಟ್ಸು ಥಾಮಸ್ ಆಲ್ವಾ ಎಡಿಸನ್ ಅವರ ಹೆಸರ ಮೇಲಿದೆ. ಸೊ ಅದರಲ್ಲಿ ಕೆಲವು ಫೋನೋಗ್ರಾಫ್, ಟ್ಯಾಸಿಮೀಟರ್, ಮೂವಿ ಕ್ಯಾಮ್ರಾ, ಮೈಕ್ರೋಫೋನ್, ಎಲೆಕ್ಟ್ರಿಕ್ ಬಲ್ಬ್, ಸೊ ಇಂಥ ಎಷ್ಟು ಆವಿಷ್ಕಾರಗಳನ್ನ ಎಡಿಸನ್ ಅವ್ರು ಮಾಡಿದರು. ಸೊ ಅವ್ರು ಹಾಗೆ ಎಲೆಕ್ಟ್ರಿಸಿಟಿ ಬಲ್ಬ್ನ ಅಷ್ಟೊಂದು ಈಸಿಯಾಗಿ ಕಂಡುಹಿಡಿಯಲಿಲ್ಲ. ಸೊ ಆ ಬಲ್ಬ್ ಕಂಡುಹಿಡಿಯೋದಕ್ಕೆ ಹತ್ರ 1,000 ಅಟೆಂಪ್ಟ್ಸ್ ಮಾಡಿದ್ರಂತ. 1,000 ಅಟೆಂಪ್ಟ್ಸ್ ಮಾಡಿ ಕೊನೆಗೂ ಅವರು ಒಂದು ಕಾರ್ಬನ್ ಥ್ರೆಡ್ನ ಕಂಡುಹಿಡಿತಾರೆ. ಸೊ ಈ ಕಾರ್ಬನ್ ಥ್ರೆಡ್ಡಿಂದ ಒಂದು ಬಲ್ಬನ್ನು ಮಾಡಿ ಎಲೆಕ್ಟ್ರಿಸಿಟಿಯಿಂದ ಆ ಬಲ್ಬನ್ನು ಬೆಳಗಿಸೋದ್ರಲ್ಲಿ ಎಡಿಸನ್ ಅವರು ಯಶಸ್ವಿ ಆಗ್ತಾರೆ. ಈಗ ಅದನ್ನು ಮನೆ ಮನೆಗೂ ತಲುಪಿಸ್ಬೇಕು. ಸೊ ಒಂದು ಸಲ ಥಿಂಕ್ ಮಾಡಿ, ಎಡಿಸನ್ ಅವರು ಇದ್ದಂಥ ಆ ಕಾಲದಲ್ಲಿ ಯಾವುದೇ ಮನೆಗಳಲ್ಲಿ ವೈರ್ಸ್ ಇರಲಿಲ್ಲ, ಸ್ವಿಚಸ್ ಇರಲಿಲ್ಲ, ಪ್ಲಗ್ಸ್ ಇರಲಿಲ್ಲ. ಸೊ ಎಡಿಸನ್ ಅವರು ಮನೆಗಳಲ್ಲಿ ಬಲ್ಬ್ ಹಾಕಬೇಕು ಅಂದರೆ ಇಡೀ ಸಿಸ್ಟಮ್ನೇ ಕಟ್ಟಬೇಕಿತ್ತು. ತುಂಬ ಕಷ್ಟಪಟ್ಟು ಇನ್ವೆಸ್ಟರ್ಸ್ನ ಹಿಡಿದು ಎಡಿಸನ್ ಅವರು ಕೊನೆಗೂ ಒಂದು ಕಾಂಟ್ರಾಕ್ಟ್ನ ಗಿಟ್ಟಿಸ್ಕೋತಾರೆ. ಸೊ ಹಾಗಾಗಿ ಎಡಿಸನ್ ಅವರ ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಅಮೇರಿಕಾದ ಪರ್ಲ್ ಸ್ಟ್ರೀಟ್ ಏನಿದೆ, ಇದೇ ಪ್ರಪಂಚದ ಫಸ್ಟ್ ಪವರ್ ಸ್ಟೇಷನ್ ಸ್ಟಾರ್ಟ್ ಆಗಿತ್ತು. 1883 ಟೆಸ್ಲಾ ಅವ್ರಿಗೆ ಪ್ಯಾರಿಸ್ನ ಕಾಂಟಿನೆಂಟಲ್ ಎಡಿಸನ್ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ. ಟೆಸ್ಲಾ ಅವರು ಆ ಕಂಪ್ನಿಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ. ಹಾಗಾಗಿ ಎಲ್ಲರ ದೃಷ್ಟಿಯಲ್ಲೂ ಟೆಸ್ಲಾ ಅವರು ಒಬ್ಬ ಗ್ರೇಟ್ ವ್ಯಕ್ತಿಯಾಗಿ ನಿಲ್ತಾರೆ. ಸೊ ಆಗ ಆ ಕಂಪ್ನಿಯ ಮ್ಯಾನೇಜರ್ ಎಡಿಸನ್ ಅವ್ರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಏನಿತ್ತು ಅಂದರೆ, ನಾನು ಇದುವರೆಗೂ ಇಬ್ಬರು ಗ್ರೇಟ್ ವ್ಯಕ್ತಿಗಳನ್ನ ನೋಡಿದ್ದೀನಿ, ಅದರಲ್ಲಿ ಒಂದು ಥಾಮಸ್ ಆಲ್ವಾ ಎಡಿಸನ್, ಆದರೆ ಇನ್ನೊಂದು ನಿಕೋಲಾ ಟೆಸ್ಲಾ ಅಂತ. ಇದನ್ನು ಓದ್ದಂಥ ಎಡಿಸನ್ ಅವರು ಟೆಸ್ಲಾ ಅವ್ರಿಗೆ ಅಮೆರಿಕಾಗೆ ಆಹ್ವಾನಿಸ್ತಾರೆ. ಅದು 1884. ಟೆಸ್ಲಾ ಅವರು ಅಮೆರಿಕಾಗೆ ತಮ್ಮ ಮೊದಲ ಹೆಜ್ಜೆಯನ್ನು ಇಡ್ತಾರೆ. ಟೆಸ್ಲಾ ಅವರು ಅಮೆರಿಕಾಗೆ ಬಂದಾಗ ಅವ್ರ ಮನಸ್ಸಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡು ಬರ್ತಾರೆ. ಯಾಕಂದರೆ ಟೆಸ್ಲಾ ಅವರ ಒಬ್ಬ ರೋಲ್ ಮಾಡೆಲ್ ಎಡಿಸನ್ ಅವರಾಗಿದ್ದು. ಟೆಸ್ಲಾ ಅವ್ರಿಗೆ ಎಡಿಸನ್ ಮೇಲೆ ತುಂಬಾ ಗೌರವಗಳಿದ್ವು. ಸೊ ಹಾಗಾಗಿ ಅವ್ರು ಅಮೆರಿಕಾಗೆ ಬಂದಾಗ ಅವ್ರ ಮನಸ್ಸು ತುಂಬ ಹಾತೊರಿತಿತ್ತು ಎಡಿಸನ್ ಅವ್ರನ್ನ ನೋಡೋದಕ್ಕೆ. ಆ ಕಾಲ ಬಂದೇ ಬಿಡ್ತು. ಟೆಸ್ಲಾ ಅವರ ಮತ್ತು ಎಡಿಸನ್ ಅವರ ಮೊದಲನೇ ಭೇಟಿ ಎಡಿಸನ್ ಕಂಪ್ನಿಯಲ್ಲಿ ಆಗತ್ತೆ. ಟೆಸ್ಲಾ ಅವರು ಎಡಿಸನ್ ಅವ್ರ ಹತ್ರ ಆ ಪತ್ರ ಹಿಡ್ಕೊಂಡು ಹೋಗ್ತಾರೆ. ಹೋಗಿದ ತಕ್ಷಣವೇ ಎಡಿಸನ್ ಅವ್ರು ಹೇಳ್ತಾರೆ, ನೀನು ತುಂಬ ಜೀನಿಯಸ್ ಅಂತ ಕೇಳ್ಪಟ್ಟಿದ್ದೀನಿ, ನೀನು ಬಂದ ತಕ್ಷಣ ಒಂದು ಕೆಲಸ ಕೊಡ್ತೀನಿ, ಅದನ್ನು ಮಾಡ್ತೀಯ ಅಂತ. ಟೆಸ್ಲಾ ಅವರು ಕೂಡ ಸಂತೋಷವಾಗಿ ಒಪ್ಕೋತಾರೆ. ಆ ಕೆಲಸ ಏನು ಅಂದರೆ, SS ಆರಿಗಾನ್ ಅನ್ನೋ ಒಂದು ಶಿಪ್ಪಲ್ಲಿ ಎಡಿಸನ್ ಅವರು ತಮ್ಮ ಜನರೇಟರ್ಗಳನ್ನ ಅಳವಡಿಸಿರ್ತಾರೆ. ಸೊ ಆ ಶಿಪ್ನ ಜನರೇಟರ್ಗಳೇನಿದ್ವು ಅದು ಹಾಳಾಗಿದ್ವು. ಸೊ ಹಾಗಾಗಿ ಎಡಿಸನ್ ಅವರು ಹೇಳ್ತಾರೆ, ಆ ಜನರೇಟರ್ಗಳನ್ನ ರೆಡಿ ಮಾಡಿಬಿಡ್ಬಾ ಅಂತ. ಸೊ ಟೆಸ್ಲಾ ಅವರು ಖುಷಿಯಾಗಿಯೇ ಆ ಶಿಪ್ಗೆ ಹೋಗ್ತಾರೆ. ಆದರೆ ಆ ಕೆಲಸ ಅಷ್ಟೊಂದು ಈಸಿಯಾಗಿರಲಿ. ಟೆಸ್ಲಾ 2 ದಿನಗಳು ಆದ ನಂತರ ಮತ್ತೆ ಎಡಿಸನ್ ಕಂಪ್ನಿಗೆ ಬರ್ತಾರೆ. ಎಡಿಸನ್ ಅವರು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂದರೆ ಆ ಜನರೇಟರ್ಗಳನ್ನ ರಿಪೇರಿ ಮಾಡೋದು ಅಷ್ಟೊಂದು ಸುಲಭ ಕೆಲಸ ಆಗಿರಲಿಲ್ಲ. ಅದರಲ್ಲೂ ಆ ಕೆಲಸನ ಟೆಸ್ಲಾ ಅವರೊಬ್ಬರೇ ಮಾಡಿ ಮುಗಿಸಿದರು. ಸೊ ಇದರಿಂದ ಎಡಿಸನ್ ಅವರ ದೃಷ್ಟಿ ಟೆಸ್ಲಾ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಎಡಿಸನ್ ಅವರು ಟೆಸ್ಲಾ ಅವ್ರನ್ನ ತಮ್ಮ ಕಂಪ್ನಿಗೆ ಕೆಲಸಕ್ಕೆ ಸೇರಿಸ್ಕೋತಾರೆ. ಟೆಸ್ಲಾ ಅವರು ಎಡಿಸನ್ ಕಂಪ್ನಿಯಲ್ಲಿ ಕೆಲಸ ಮಾಡುವಾಗ ಒಂದಿನ ಎಡಿಸನ್ ಅವ್ರನ್ನ ಭೇಟಿ ಮಾಡಿ ಹೇಳ್ತಾರೆ, ನೀವು ಯೂಸ್ ಮಾಡ್ತಿರೋಂಥ ಡೈರೆಕ್ಟ್ ಕರೆಂಟ್ ಏನಿದೆ, ಇದರಿಂದ ನಾವು ವಿದ್ಯುತ್ ಶಕ್ತಿನ 1/2 ಮೈಲಿಯಷ್ಟು ದೂರ ಮಾತ್ರ ಕಳಿಸ್ಬೋದು. ಅದೇ ನಾವೇನಾದರೂ ಆಲ್ಟರ್ನೇಟಿಂಗ್ ಕರೆಂಟ್ ಯೂಸ್ ಮಾಡಿದ್ರೆ ಇವಾಗ ಇರೋಂಥ ವಿದ್ಯುತ್ ಶಕ್ತಿನ ತುಂಬ ದೂರದ ತನಕ ಕಳಿಸ್ಬೋದು ಅನ್ನೋದನ್ನ ಟೆಸ್ಲಾ ಅವರು ಎಡಿಸನ್ ಅವ್ರಿಗೆ ಹೇಳ್ತಾರೆ. ಆಗ ಎಡಿಸನ್ ಅವ್ರು ಹೇಳ್ತಾರೆ, ಅಷ್ಟೊಂದೆಲ್ಲ ಬೇಡ, ಇವಾಗಿರೋಂಥ ಜನರೇಟರ್ಗಳನ್ನ ನೀನಿನ್ನೂ ಚೆನ್ನಾಗಿ ಕೆಲಸ ಮಾಡೋ ಥರ ಮಾಡಿದ್ರೆ ನಾನು ನಿನಗೆ $50,000 ಕೊಡ್ತೀನಿ ಅಂತ ಎಡಿಸನ್ ಅವರು ಟೆಸ್ಲಾ ಅವ್ರಿಗೆ ಹೇಳ್ತಾರೆ. ಸೊ ಆ ಕಾಲದಲ್ಲಿ $50,000 ಅಂದರೆ ಅದು ತುಂಬ ದೊಡ್ಡ ಮಾತು. ಹಾಗಾಗಿ ಟೆಸ್ಲಾ ತುಂಬ ಖುಷಿಯಾಗಿ ಮನೆಗೆ ಹೋಗಿ ರಾತ್ರಿ ಹಗಲು ಅಂದಿರ ಸಂಶೋಧನೆಯಲ್ಲಿ ತೊಡಗ್ಕೊಳ್ತಾರೆ. ಸೊ ರಾತ್ರಿ ಹಗಲು ಕಷ್ಟಪಟ್ಟು ಎಡಿಸನ್ ಅವರ ಜನರೇಟರ್ಗಳೇನಿದ್ವು ಅದನ್ನು ಇನ್ನೂ ಅಡ್ವಾನ್ಸ್ ಆಗಿ ಮಾಡಿ ತೋರಿಸ್ತಾರೆ. ಆಗಿನ ಕಾಲಕ್ಕೇ ಆ ಜನರೇಟರ್ಗಳಲ್ಲಿ ಆಟೋಮ್ಯಾಟಿಕ್ ಸ್ವಿಚಸ್ಗಳನ್ನ ಅಳವಡಿಸ್ತಾರೆ. ಈ ಡಿಸೈನ್ನ ಟೆಸ್ಲಾ ಅವರು ತಗೊಂಡು ತುಂಬ ಖುಷಿಯಾಗಿ ಎಡಿಸನ್ ಕಂಪ್ನಿಗೆ ಬರ್ತಾರೆ. ಆವತ್ತಿನ ದಿನ ಟೆಸ್ಲಾ ತಮ್ಮ ಡಿಸೈನ್ಗಳನ್ನ ಎಡಿಸನ್ಗೆ ತೋರಿಸ್ತಾರೆ. ಅದನ್ನು ನೋಡಿ ಎಡಿಸನ್ ಅವರು ತುಂಬ ಖುಷಿ ಪಡ್ತಾರೆ.
ದಾಗಿದ ತಕ್ಷಣವೇ ಅವರ ಮುಖದಲ್ಲಿ ಖುಷಿ ನೋಡಿ ಟೆಸ್ಲಾ ಅವರು ಕೂಡ ಅದೇ ಸಂತೋಷದಲ್ಲಿ ತಮಗೆ ಬರಬೇಕಾದಂಥ $50,000 ಟೆಸ್ಲಾ ಅವರು ಎಡಿಸನ್ ಅವ್ರ ಹತ್ರ ಕೇಳ್ತಾರೆ. ಆಗ ಎಡಿಸನ್ ಹೇಳ್ತಾರೆ, ನೀನಿನ್ನು ನಮ್ಮ ಅಮೇರಿಕಾಗೆ ಹೊಂದ್ಕೊಂಡಿಲ್ಲ ಅನ್ಸತ್ತೆ, ನಮ್ಮ ಅಮೇರಿಕನರ ಸೆನ್ಸ್ ಆಫ್ ಹ್ಯೂಮರ್ ನಿನಗೆ ಗೊತ್ತಿಲ್ಲ ಅನ್ಸತ್ತೆ, ನಾನು ನಿನಗೆ ಬರೀ ತಮಾಷೆ ಮಾಡಿದ್ದು ನೀನು ಅದನ್ನೇ ಸೀರಿಯಸ್ ಆಗಿ ತೊಗೊಂಡ ಅಂತ ಎಡಿಸನ್ ಅವರು ಟೆಸ್ಲಾ ಅವ್ರಿಗೆ ಹೇಳ್ತಾರೆ. ಸೊ ಇದರಿಂದ ತುಂಬಾ ಆಸೆಗಳು ಇಟ್ಕೊಂಡಿದ್ದಂಥ ಟೆಸ್ಲಾ ಅವ್ರಿಗೆ ಆಗತ್ತಾಗತ್ತೆ. ತುಂಬ ಬೇಸರಗೊಂಡಂಥ ಟೆಸ್ಲಾ ಅವತ್ತಿನ ದಿನಾನೇ ಆ ಕಂಪ್ನಿಗೆ ರಿಸೈನ್ ಮಾಡಿ ಮನೆಗೆ ಹೋಗ್ಬಿಡ್ತಾರೆ. ಇದನ್ನು ಎಡಿಸನ್ ಅವರು ಕೂಡ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಲಿಲ್ಲ. ಆದರೆ ಎಡಿಸನ್ ಅವರ ಒಂದು ಮಾತು ಒಂದು ದೊಡ್ಡ ಕ್ರಾಂತಿಗೆ ಕಾರಣವಾಯಿತು. ಆವತ್ತಿನ ದಿನಾನೇ ಟೆಸ್ಲಾ ಎಡಿಸನ್ ಕಂಪ್ನಿಗೆ ವಿರುದ್ಧವಾಗಿ ಡೈರೆಕ್ಟ್ ಕರೆಂಟ್ ಬದಲು ಆಲ್ಟರ್ನೇಟ್ ಕರೆಂಟ್ನ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ತಯಾರಿ ನಡೆಸ್ತಾರೆ. ಚರಿತ್ರೆ ಹೇಳ್ಕೊಳ್ಳೋಂಥ ವಾರ್ ಆಫ್ ಕರೆಂಟ್ ಏನಿದೆ ಅದು ಕಾರಣವಾಯಿತು. ಸೊ ಮುಂದಕ್ಕೆ ಏನಾಯಿತು, ಟೆಸ್ಲಾ ಹಾಗೂ ಎಡಿಸನ್ನ ಮಧ್ಯೆ ನಡೆದಂಥ ಆ ಕರೆಂಟ್ ವಾರ್ ಹೇಗಿತ್ತು, ಆ ವಾರಲ್ಲಿ ಯಾರು ಗೆದ್ರು, ಈ ಎಲ್ಲ ಮಾಹಿತಿಗಳನ್ನ ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಕೊಡ್ತೀನಿ. ಸೊ ಆ ಎಪಿಸೋಡ್ನ ನೀವು ಮಿಸ್ ಮಾಡ್ಕೊಬಾರ್ದು ಅಂದರೆ ಈಗಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ನಮ್ಮ ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ನಗ್ತಾ ಇರಿ, ನಗಿಸ್ತಾ ಇರಿ, ಆರಾಮಾಗಿರಿ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.